ಪುಸ್ತಕ ಭಾಗದ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಭಾಳಷ್ಟು ಉತ್ಸುಕತೆಯಿಂದ ಇವತ್ತು ಭಾಳ ಹೆಮ್ಮೆಯಿಂದ ಬಂದಿದೆ. ಯಾಕಂದರೆ 375J ಆಗಿದ್ದರಿಂದ ನಾವು ಖರ್ಗೆ ಸಾಹೇಬರು ಪ್ರಯತ್ನದಿಂದ ಈ ಭಾಗದ ಎಲ್ಲ ಮುಖಂಡರ ಪ್ರಯತ್ನದಿಂದ ಆಗಿದೆ. ಸೊ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೇ ಒಂದು ಮುಖ್ಯ ಉದ್ದೇಶ, ಅದು ನಮ್ಮ ಧ್ಯೇಯ ಅಂತ. ಇಡೀ ಸಂಪೂರ್ಣ ಕ್ಯಾಬಿನೆಟು ಎಲ್ಲ ಸೆಕ್ರೆಟ್ರಿ ಕರ್ನಾಟಕದ ಸೆಕ್ರೆಟ್ರಿಯೇಟ್ ಇವತ್ತು ಕಲಬುರಗಿಯಲ್ಲಿ. ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ, ಕಾಂಗ್ರೆಸ್ ಶಾಸಕನ ಬಂಧಿಸಿಲ್ಲ, ಬಿಜೆಪಿಯವರು ಬಂಧಿಸಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ. ಕಾಂಗ್ರೆಸ್ ಕಾಂಗ್ರೆಸ್ ಏನಾದರೂ ಷಡ್ಯಂತ್ರ ಬಿಜೆಪಿ ಅವ್ರ ತರ ಮಾಡಿದ್ರೆ ಜೈಲುಗಳು ಸಾಕಾಗ್ತಾ ಇರ್ಲಿಲ್ಲ. ಷಡ್ಯಂತ್ರ ನಾವು ಮಾಡಿದ್ರೆ, ಷಡ್ಯಂತ್ರ ಮಾಡೋದು, ಸೇಡಿನ ರಾಜಕಾರಣ ಮಾಡೋದು, ಇದು ಬಿಜೆಪಿಯವರ ಕರಗತ, ಅವರ ಧರ್ಮ ಅಧಿಕಾರ, ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿಜೆಪಿಯವರು. ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆಯೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ನೋಡಿ, ಅದು ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರುವಂಥ ಭಾಷೆಯನ್ನು ನಾನಂತರೂ ಕೇಳಲ್ಲ. ಆದರೆ ಕೆಲವರು ಹೇಳಿದ್ದಾರೆ ನನಗೆ, ಜಾತಿ ನಿಂದನೆ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು, ಅದು ಮಾಜಿ ಮಂತ್ರಿಗಳು, ಸಭ್ಯತೆ, ನಮ್ಮನ್ನು 1000 ಜನ 1,00,000 ಜನ ನೋಡ್ತಾ ಇರ್ತಾರೆ. ರಾಜಕಾರಣಿಗಳು ಅಂತಂದರೆ ನಮ್ಮನ್ನ 100 ಜನ ಅನುಕರಣೆ ಮಾಡ್ತಾ ಇರ್ತಾರೆ. ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು. ಏನು ನಾಯಿ ನರಿಗಳಲ್ಲ. ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತನಾಡಬೇಕಾದ್ರೆ ಭಾಳಷ್ಟು ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತನಾಡಬೇಕು. ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 60,000 ಗಣೇಶ ಉತ್ಸವ ಮಂಡಳಿಗಳಿದ್ದಾವೆ. ಸಾರ್ವಜನಿಕ ಗಣಪತಿಗಳನ್ನು 60,000 ಕಡೆ ನಾವು ಕೂರಿಸ್ತೀವಿ. ಆಗಬಾರ್ದು ಇಂಥ ಘಟನೆಗಳು. ನಾನು ಯಾವುದೇ ಕೋಮಿಗಾಗಲಿ ಯಾವುದೇ ಜಾತಿಗಾಗಲಿ ನಾನು ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಸರ್ವಧರ್ಮ ಸಮಭಾಳು ನಮ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ಅಂತ ಹೇಳ್ತೀವಿ. ಈ ರೀತಿ ಘಟನೆಗಳನ್ನು ನಾವು ಖಂಡಿಸ್ತೀವಿ. ಆದರೆ ಎರಡೂ ಕೋಮನವರು ಕೂಡ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕು. ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾವುದೇ ಕೋಮಿನವರು ಇರಲಿ, ಅವ್ರ ಬಗ್ಗೆ ಕಠಿಣ ಕ್ರಮ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ಯಾವ ಲಿಂಕ್ನೂ ಇಲ್ಲ, ಯಾವ ಪ್ರೀ ಪ್ಲಾನು ಇಲ್ಲ ರೀ. 60,000 ಗಣೇಶ ಉತ್ಸವ ನಡಿಬೇಕಾದ್ರೆ ನಾಗಮಂಗಲದಲ್ಲಿ ಆಗಿದೆ. ಒಂದು ನಿಮಿಷ ಹೇಳ್ತೇವೆ, ನಾಗಮಂಗಲದಲ್ಲಿ ಆಗಿದೆ ಅಂತಂದ್ರೆ ಇದಕ್ಕೆ ದೊಡ್ಡ ಕಥೆಯನ್ನ ಅಥವಾ ಬಣ್ಣವನ್ನ ಕಟ್ಟಕ್ಕೆ ಹೋಗ್ಬೇಡಿ. ಎರಡು ಗುಂಪಿನ ಮಧ್ಯದಲ್ಲಿ ಘರ್ಷಣೆ ಆಗಿದೆ. ನಮ್ಮ ಸರ್ಕಾರ ನಮ್ಮ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.